ನಮಸ್ಕಾರ ವೀಕ್ಷಕರೇ. ಸರ್ವಜ್ಞನ ತ್ರಿಪದಿಗಳಲ್ಲಿ ಕೂಡ ಪ್ರಳಯದ ಮುನ್ಸೂಚನೆ ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸಿದ್ರು. ಆ ವಿಷಯಗಳನ್ನ ನಾನಿವತ್ತು ಪ್ರಳಯ ಬುಕ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಸರ್ವಜ್ಞನ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಅವರು ಕೂಡ ಶ್ರೇಷ್ಠ ಕವಿಯಾಗಿದ್ದರು, ಜಾನಪದ ಕವಿ. ಅವರು ಸಮಾಜದಲ್ಲಿದ್ದಂಥ ಲೋಪದೋಷಗಳನ್ನ, ಓರೆಕೋರೆಗಳನ್ನ ನಿಷ್ಠೂರವಾಗಿ ಇದು ತಪ್ಪು ಇದು ಸರಿ ಅಂತ ಅವರ ವಚನಗಳ ಮೂಲಕ ತಿಳಿಸ್ತಾ ಇದ್ರು. ಅಧರ್ಮ ಯಾವ ರೀತಿ ಹಾಳಾಗ್ತಾ ಇದೆ, ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅವರ ವಚನಗಳ ಮೂಲಕ ಜನರಿಗೆ ಎಚ್ಚರಿಸ್ತಾ ಇದ್ರು. ಅಂಥ ವಚನಗಳಲ್ಲಿ ಕೆಲವೊಂದು ವಚನಗಳಲ್ಲಿ ಅವರು ಪ್ರಳಯ ಅನ್ನೋದು ಮುಂದೆ ನಡೆಯುತ್ತೆ ಅಂದರೆ ಅವರು ಒಂದು ಆಗ್ತಾ ಇರುವಂಥ ಬದಲಾವಣೆಗಳನ್ನ ಕಂಡುಕೊಂಡಿದ್ರು, ಮುಂದೆ ಇದರಿಂದ ಭೂಮಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರು. ಅದಕ್ಕೆ ಅವರು ಕೂಡ ಪ್ರಳಯ ಅನ್ನೋದು ನಡೆಯುತ್ತೆ, ಇದರಿಂದ ಭೂಮಿ ಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ತಿಳಿಸಿ ಹೋದ್ರು. ಅವ್ರು ಹೇಳಿರೋ ಪ್ರಕಾರ ಅಧರ್ಮ ಅನ್ನೋದು ಜಾಸ್ತಿ ಆದಾಗ, ಮನುಷ್ಯನಲ್ಲಿ ಲೋಪದೋಷಗಳು ಅನ್ನೋದು ಜಾಸ್ತಿ ಆದಾಗ, ಅನ್ಯಾಯ ಅನ್ನೋದು ಮಿತಿ ಮೀರಿದಾಗ ಉತ್ಪಾತಗಳು ಸಂಭವಿಸುತ್ತವೆ. ಉತ್ಪಾತಗಳು ಅಂದರೆ ಗೂಢಾರ್ಥದಲ್ಲಿ ಹೇಳಿರ್ತಾರೆ ಕೆಲವೊಬ್ರು. ಉತ್ಪಾತಗಳು ಅನ್ನೋದನ್ನ ಎಷ್ಟೊಂದು ರೀತಿಯಲ್ಲಿ ಹೇಳ್ಬೋದು. ಪ್ರವಾಹಗಳು, ಸುನಾಮಿ ಆಗ್ಬೋದು, ಇಲ್ಲ ಭೂಕಂಪ ಆಗ್ಬೋದು, ಇಲ್ಲ ಯಾವುದೋ ಒಂದು ಕ್ಷುದ್ರ ಗ್ರಹ ಬಂದು ಭೂಮಿಗೆ ಬೀಳೋದಾಗ್ಬೋದು, ಇದನ್ನೆಲ್ಲ ಉತ್ಪಾತ ಅಂತಾನೆ ಆಗಿನ ಕಾಲಕ್ಕೆ ಕರೀತಾ ಇದ್ರು. ಕೆಲವೊಂದನ್ನ ವಿವಿಧ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು, ಒಂದೇ ಅರ್ಥ ಕೊಡುತ್ತೆ. ಎಲ್ಲನೂ ಸೇರಿಸಿದ್ರೆ ಅವರು ಉತ್ಪಾತಗಳು ಸಂಭವಿಸುತ್ತೆ, ಇದರಿಂದ ಭೂಮಿ ಮೇಲೆ ಕೆಲವೊಂದು ಬದಲಾವಣೆಗಳಾಗುತ್ತೆ, ಇದೇ ಪ್ರಳಯದ ಮುನ್ಸೂಚನೆಗಳು ಅಂತ ಕೂಡ ಅವರು ತಿಳಿಸಿದ್ರು. ಅದರಲ್ಲಿ ಅವರು ಹೇಳಿರೋ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಅತ್ತೀತು ಹೆಬ್ಬೆಗೆ ಸುತ್ತು ಉರುಕೊಂಡು ಬರುವಾಗ ಜಗವೆಲ್ಲ ಕತ್ತಲಾದೀತು ಸರ್ವಜ್ಞ ಅಂತ ಹೇಳ್ತಾರೆ. ಜಗತ್ತು ಪೂರ್ತಿ ಕತ್ತಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೀವಿ, ಫೋಟಾನ್ ವಲಯದ ಬದಲಾವಣೆಗಳು ಆಗ್ಬೋದು, ಭೂಮಿ ಕಕ್ಷೆ ಬದಲಾವಣೆ ಆಗ್ತಾ ಇರುವಾಗ ಕೆಲವೊಂದು ಭೂಭಾಗಗಳು ಕತ್ತಲಲ್ಲಿ ಆವರಿಸುವಂತ ಒಂದು ಸಂದರ್ಭಗಳು ಬರುತ್ತೆ ಅಂತಾನೆ ಇವರು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಇನ್ನ ಉತ್ತರ ದಿಕ್ಕಿನಲ್ಲಿ ಆ ಹಬೆಯಿಂದ ಎಷ್ಟೋ ಜನರಕ್ಕೆ ತೊಂದರೆಗಳು, ಉಸಿರಾಟದ ತೊಂದರೆಗಳು ಈ ಥರದ್ದೆಲ್ಲ ಆಗುತ್ತೆ ಅಂತಲೇ ತಿಳಿಸಿದ್ದಾರೆ. ಬರೀ ಕತ್ತಲು ಮಾತ್ರ ಆವರಿಸುತ್ತೆ ಅಂತಲೂ ಹೇಳ್ತಾರೆ. ಅದ್ರ ಪ್ರಕಾರ ನೋಡೋದಾದರೆ ಈಗ ಡೆಲ್ಲಿ ಸರೌಂಡಿಂಗಲ್ಲಿ ಬರೀ ಹೊಗೆ ಇರೋದ್ರಿಂದ ಭೂಮಿ ಮೇಲೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಉಸಿರಾಟದ ತೊಂದರೆ ಅನ್ನೋದು ಎಷ್ಟೋ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಇದರಿಂದ ಏನು ಮಾಡ್ತಾ ಇದ್ದಾರೆ, ಡೆಲ್ಲಿನಲ್ಲಿ ಶಾಲಾ ಕಾಲೇಜುಗಳೆಲ್ಲ ರಜಾ ಕೊಡ್ತಾ ಇದ್ದಾರೆ, ಮನೆಯಿಂದ ಆಚೆ ಬರೋದು ವೆಹಿಕಲ್ಸ್ಗಳು ಬೇಡ ಅಂತ ಹೇಳಿ ಲಾಕ್ಡೌನ್ ರೀತಿ ಮಾಡ್ತಾ ಇದ್ದಾರೆ ಒಂದು ರೀತಿ. ಕಾರಣ ಇಷ್ಟೇ, ಪಂಜಾಬ್ ಸರೌಂಡಿಂಗು ಮತ್ತು ಹರಿಯಾಣ ಸರೌಂಡಿಂಗು ಕೆಲವೊಂದು ಭೂಭಾಗಗಳಲ್ಲಿ ಈ ಭತ್ತ ಮತ್ತು ಕಬ್ಬನ್ನ ಬೆಳೆದಾದ ಮೇಲೆ ಅದ್ರ ಸೊಪ್ಪನ್ನ ಏನು ಮಾಡೋದು ಗೊತ್ತಾಗದೆ ಒಣಗದ ಮೇಲೆ ಆ ಜಾಗಗಳಿಗೆ, ಹೊಲಗಳಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಇದರಿಂದ ಹೊಗೆ ಅನ್ನೋದು ತುಂಬ ಹೇಳುತ್ತೆ. ಇದು ನಮ್ಮ ಸುತ್ತಮುತ್ತ ಇರುವಂಥ ಅಟ್ಮಾಸ್ಫಿಯರಿಗೆ ಸೇರಿಕೊಂಡು ಇದರಿಂದ ಭೂಮಿ ಮೇಲೆ ಉಸಿರಾಟದ ತೊಂದರೆಗಳು ಈಸಿಯಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ಡೆಲ್ಲಿ ಸರೌಂಡಿಂಗಿಗೆ ಈ ಹೊಗೆ ಅನ್ನೋದು ಸ್ಪ್ರೆಡ್ ಆಗಿ ಅಲ್ಲಿ ಉಸಿರಾಡೋದಕ್ಕೆ ಕಷ್ಟ ಆಗುವಂಥ ವಾತಾವರಣ, ಕತ್ತಲಿನ ರೀತಿ ಅಂದರೆ ಕತ್ತಲಲ್ಲಿ ನಾವು ಯಾವ ರೀತಿ ಕಣ್ ಕಾಣದೆ ಓಡಾಡ್ತೀವೋ ಆ ಥರ ಹೊಗೆ ಅನ್ನೋದು ಮುಚ್ಕೊಂಡು ನಾವು ರಸ್ತೆನಲ್ಲಿ ನಡ್ಕೊಂಡು ಹೋಗೋದಕ್ಕೂ ರಸ್ತೆ ಮುಂದೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅಂಥ ಸನ್ನಿವೇಶಗಳು ಆಲ್ರೆಡಿ ಡೆಲ್ಲಿನಲ್ಲಿ ನಡೀತಾ ಇದ್ದಾವೆ. ಅದನ್ನೇ ಮಾರ್ಮಿಕವಾಗಿ ಇವರು ತಿಳಿಸ್ತಾ ಇರೋದು. ಉತ್ತರ ದಿಕ್ಕಿನಲ್ಲಿ ಅತ್ತೀತು ಹೆಬ್ಬೆಗೆ ಬಿಸಿ ಅನ್ನೋದು ಜಾಸ್ತಿ ಆಗುತ್ತೆ. ಪಂಜಾಬ್ನಲ್ಲೆಲ್ಲ ಬೆಂಕಿ ಹಚ್ಚಿ ಸುಡ್ತಾ ಇರೋದ್ರಿಂದ ಬಿಸಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸುತ್ತ ಉರುಕೊಂಡು ಬರುವಾಗ ಜಗವೆಲ್ಲ ಈಗ ಆಲ್ರೆಡಿ ಉರಿತಾ ಇದೆ ಭೂಮಿ ಎಲ್ಲ, ಅಲ್ಲಿ ಬೆಂಕಿ ಹಚ್ಚಿ ಬಿಟ್ಟಿರೋದ್ರಿಂದ ಭೂಮಿಗಳು, ಭೂ ಪ್ರದೇಶಗಳು ಉರಿತಾ ಇದೆ. ಇದಕ್ಕೆ ಇವ್ರು ಹೇಳ್ತಾ ಇರೋದು ಸರ್ವಜ್ಞರು, ಕತ್ತಲು ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕತ್ತಲನ್ನ ವಿವಿಧ ರೀತಿಯಲ್ಲಿ ಹೇಳ್ಬೋದು. ಕಣ್ಣು ಕಾಣಿಸ್ದೇ ಇರೋ ಕೂಡ ಕತ್ತಲಾಗಿರುತ್ತೆ ಜೀವನ ಪೂರ್ತಿ, ಆದರೆ ನಮ್ಮ ಮುಂದೆ ದಾರಿ ಕಾಣಿಸ್ತಾ ಇದ್ದಾಗ ಅದನ್ನು ಕತ್ತಲು ಅಂತ ನಾವು ಕನ್ಸಿಡರ್ ಮಾಡ್ಬೇಕಲ್ಲ, ಅದೇ ಮಾರ್ಮಿಕವಾಗಿ ಇವರು ಕೂಡ ತಿಳಿಸಿರೋದು. ಚಂದ್ರ ಸೂರ್ಯರ ಗ್ರಹಣ ಒಂದೇ ಮಾಸದಿ ಬಂದು ತಂದೆಯ ಕಂದನಿರಿದಾನು ಲೋಕಕ್ಕೆ ಪ್ರಳಯ ಬಂದೀತು ಸರ್ವಜ್ಞ ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಚಂದ್ರ ಸೂರ್ಯರ ಗ್ರಹಣ ಒಂದೇ ತಿಂಗಳಲ್ಲಿ ನಡೆಯುತ್ತೆ. ಅದಿವಾಗ ನೋಡ್ತಾ ಇದ್ದೀವಿ, ಈಗ ಹೋದ ತಿಂಗಳು ಕೂಡ ಅಕ್ಟೋಬರ್ನಲ್ಲಿ ಚಂದ್ರ ಸೂರ್ಯರ ಗ್ರಹಣ ಒಟ್ಟಿಗೆ ನಡೆದಿತ್ತು. ಈ ರೀತಿ ಎಷ್ಟೋ ತಿಂಗಳಲ್ಲಿ ನಡೆದಿರ್ಬೋದು. ಅವರು ತಿಳಿಸಿರೋದು ಈ ರೀತಿ ಭೂಮಿ ಮೇಲೆ ನಡೀತಾ ಇರುತ್ತೆ. ಆಗ ತಂದೆಯನ್ನು ಇರಿದು ಕೊಲ್ಲುವಂಥ ಮಕ್ಕಳುಗಳು ಹುಟ್ಕೊಳ್ತಾ ಇರ್ತಾರೆ. ಆಸ್ತಿಗೋಸ್ಕರ ಆಗ್ಬೋದು, ಇಲ್ಲ ಬೇರೆ ಏನೋ ಒಂದು ಕಾರಣಕ್ಕೋಸ್ಕರ ತಂದೆನ ಕೊಲ್ಲುವಂಥ ಮಕ್ಕಳುಗಳು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದರಿಂದ ಕೂಡ ಪ್ರಳಯ ಅನ್ನೋದು ಸಂಭವಿಸುತ್ತೆ. ಇದು ಪ್ರಳಯದ ಮುನ್ಸೂಚನೆ ಅಂತಲೇ ಇವರು ತಿಳಿಸಿರೋದು. ಈಗ ಆಲ್ರೆಡಿ ಉತ್ತರ ಕಡೆ ಉರಿತಾ ಇರೋದ್ರ ಬಗ್ಗೆ ತಿಳಿಸಿದ್ದಾರೆ. ಇನ್ನ ತಂದೆಯನ್ನ ಮಕ್ಕಳು ಇರಿದುಕೊಳ್ಳುವಂಥ ಸಂದರ್ಭಗಳು ಚಂದ್ರ ಸೂರ್ಯರ ಗ್ರಹಣದ ಬಗ್ಗೆನೂ ಆಗಿನ ಕಾಲದಲ್ಲೇ ಸರ್ವಜ್ಞ ಅವರ ವಚನಗಳಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ವಚನದಲ್ಲಿ ಇವರು ಹೇಳ್ತಾರೆ, ಧಾರಣಿಯು ನಡುಗುವುದು, ಮೇರುವಲ್ಲಾಡುವುದು, ವಾರದಿ ಬತ್ತಿ ಬಯಲಾಗುವುದು ಶಿವಭಕ್ತಿ ವಿರುದ್ಧೆಂದು ಸರ್ವಜ್ಞ. ಶಿವಭಕ್ತಿ ಕಡಿಮೆ ಆಗುತ್ತೆ ಭೂಮಿ ಮೇಲೆ, ಭೂಮಿ ಅಲುಗಾಡೋದಕ್ಕೆ ಶುರುವಾಗುತ್ತೆ, ಮೇರುಗಳು ಅನ್ನೋದು ಕೊನೆ ಎಂಡ್ ಆಗುತ್ತೆ.
ವಾರಧಿಗಳು ಬತ್ತಿ ಬಯಲಾಗುತ್ತದೆ, ಅಂದರೆ ನದಿ ಸರೋವರಗಳು ಕೆರೆಗಳು ಇವೆಲ್ಲ ಬತ್ತಿ ಬಯಲಾಗೋಗುತ್ತೆ. ಈಗ ಎಷ್ಟೋ ಕಡೆ ನದಿಗಳು ಆಲ್ರೆಡಿ ಬಯಲಾಗೋಗ್ಬಿಟ್ಟಿದ್ದಾವೆ, ಇದರ ಬಗ್ಗೆ ಜನರಿಗೆ ಹೆಚ್ಚಿಗೆ ಗೊತ್ತಿದೆ. ಇನ್ನು ಅದ್ರ ಜೊತೆಗೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋ ಪ್ರಕಾರ 2024ಗೆ ಎಲ್ ನೀನು ಅಂತ ಒಂದು ಭೂಮಿ ಮೇಲೆ ಸಾಮಾನ್ಯವಾಗಿ ನಡೀತಾ ಇರುತ್ತೆ, ಸಮುದ್ರದ ಭಾಗದಲ್ಲಿ ಆಗುವಂಥ ಒಂದು ಬದಲಾವಣೆ. ಐಸ್ ಅಂದರೆ ದಕ್ಷಿಣ ಪೋಲ್ ಅಂದರೆ ದಕ್ಷಿಣ ಧ್ರುವದಲ್ಲಿರುವಂಥ ಐಸಿಂದ ಕೆಲವೊಂದು ವೇವ್ಸ್ಗಳು ಬರುತ್ತೆ. ಈ ಐಸ್ ವಾಟರ್ ಕರಗ್ತಾ ಇರ್ಬೋದು, ಐಸ್ ಗೆಡ್ಡೆ ಕರಗ್ತಾ ಇರ್ಬೋದು, ಇದು ಸಮುದ್ರಕ್ಕೆ ಸೇರ್ತಾ ಇರುತ್ತಲ್ಲ, ಇದರಿಂದ ಸಮುದ್ರದಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸಮುದ್ರದ ಕೆಳಗಡೆ ಕೆಲವೊಂದು ಅಗ್ನಿ ಪರ್ವತಗಳಿದೆ, ಆದ್ರಿಂದ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗಿ ಈ ಸಮುದ್ರದ ನೀರು ಕೆಲವೊಂದು ಸಲ ಆವಿಯಾಗಿ ಅದರಿಂದ ಮೋಡ ಅನ್ನೋದು ಕ್ರಿಯೇಟ್ ಆಗಿ ಮಳೆ ಸುರಿಬೇಕಾಗಿರುತ್ತೆ. ಕೆಲವೊಂದು ವಾತಾವರಣದ ವೇರಿಯೇಷನಿಂದ ಇಂಥ ಮಳೆ ಸುರಿಯೋದಿಲ್ಲ, ಮಳೆ ಸುರಿಯದೆ ಭೂಭಾಗಗಳಲ್ಲಿ ಅನಾವೃಷ್ಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ವಿಷಯಗಳನ್ನ ಕೂಡ ಇವರು ಮಾರ್ಮಿಕವಾಗಿ ತಿಳಿಸ್ತಾರೆ. ವಾರದಿ ಬತ್ತಿ ಬಯಲಾಗುವುದು ಶಿವಭಕ್ತಿ ಇಲ್ಲದೆ ಇರೋ ಜಾಗದಲ್ಲೆಲ್ಲ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಎಷ್ಟೋ ಕಡೆ ಶಿವಭಕ್ತಿ ಭಕ್ತಿ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಭಕ್ತಿ ಯಾವ ರೀತಿ ಇರಬೇಕು ಅಂದರೆ ಆಡಂಬರಕ್ಕೆ ತೋರಿಸ್ಕೊಳ್ಳೋದಾಗಿರಬಾರ್ದು, ಮನಸ್ಸಿಂದ ಪೂಜೆ ಮಾಡಬೇಕು, ನಂಬಿಕೆ ಅನ್ನೋದು ಇರಬೇಕು ಅಂತ ಹೇಳ್ತಾರೆ. ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದರೆ ಭೂಮಿ ಮೇಲೆ ಯಾವುದೋ ಒಂದು ಶಕ್ತಿ ಇದೆ, ಅದು ಶಿವನ ಶಕ್ತಿ ಆಗಿರ್ಬೋದು ಇಲ್ಲ ವಿಷ್ಣು ಶಕ್ತಿ ಆಗಿರ್ಬೋದು, ಬಟ್ ಶಕ್ತಿ ಮಾತ್ರ ಭೂಮಿ ಮೇಲೆ ಒಂದು ಇದೆ ಅಂತ ಎಲ್ಲರೂ ನಂಬ್ತಾರೆ, ಇನ್ಕ್ಲೂಡಿಂಗ್ ಮೀ. ಎಷ್ಟೋ ಜನ ವಿಜ್ಞಾನಿಗಳು ಈ ವಿಷಯಗಳನ್ನ ನಂಬ್ತಾ ಇರಲಿಲ್ಲ. ಹೋಗ್ತಾ ಹೋಗ್ತಾ ಕೆಲವೊಂದು ಆಧಾರದ ಮೇಲೆ ಭೂಮಿ ಮೇಲೆ ಒಂದು ಶಕ್ತಿ ಇದೆ, ಭೂಮಿ ಮೇಲೆ ಅಂತಲೇ ಅಲ್ಲ ಇಡೀ ಯೂನಿವರ್ಸ್ ಅಲ್ಲಿ ಒಂದು ಶಕ್ತಿ ಇದೆ, ಅದು ಪ್ರಪಂಚದಲ್ಲಿ ಇರುವಂತವ್ರೆಲ್ಲರನ್ನು ಕಾಯ್ತಾ ಇದೆ, ಯಾರಿಗೆ ಯಾವ ದಾರಿ ತೋರಿಸ್ಬೇಕು ಅಂತ ಆ ದಾರಿಗಳನ್ನ ಮಾಡಿಕೊಡ್ತಾ ಇದೆ ಅಂತಾನೆ ಹೇಳ್ತಾರೆ. ಅದಕ್ಕೆ ಕೆಲವೊಬ್ರು ಕೆಲವೊಂದು ರೂಪಗಳನ್ನ ಕೊಟ್ಕೊಂಡಿರ್ತಾರೆ. ಶಿವನ ರೂಪ ಒಬ್ರು ಕೊಟ್ಟಿದ್ರೆ, ಇನ್ನೊಬ್ರು ಜೀಸಸ್ ರೂಪ ಕೊಟ್ಕೊಂಡಿರ್ಬೋದು, ಇನ್ನೊಬ್ರು ಇನ್ನೊಂದು ರೂಪ ಕೊಟ್ಕೊಂಡಿರ್ತಾರೆ. ಆ ರೀತಿ ರೂಪಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಬಟ್ ಆದ್ರೆ ಭೂಮಿ ಮೇಲೆ ಪ್ರಪಂಚದಲ್ಲಿ ಒಂದು ಶಕ್ತಿ ನಮ್ಮನ್ನ ಕಾಯ್ತಾ ಇರೋದಂತೂ ನಿಜ. ಅದನ್ನ ಇವರು ಶಿವನ ಶಕ್ತಿಗೆ ಹೋಲಿಕೆ ಮಾಡಿದರೆ, ಶಿವನ ಭಕ್ತಿ ಅನ್ನೋದು ಕಡಿಮೆ ಆದಾಗ ಭೂಮಿ ಮೇಲೆ ಪ್ರಳಯ ಅನ್ನೋದು ನಡೆಯುತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ. ಪರ್ವತಗಳು ಅಲ್ಲಾಡತೊಡಗುತ್ತವೆ ಅಂತ, ಅಂದ್ರೆ ಮೇರು ಪರ್ವತಗಳು ಮೇರುವಲ್ಲಾಡುವುದು ಅಂತ ಹೇಳ್ತಾರೆ ಒಂದು ವಾಕ್ಯದಲ್ಲಿ. ಮೇರು ಪರ್ವತ ಅಂದ್ರೆ ಹಿಮಾಲಯ ಅಲ್ಲಾಡೋದಕ್ಕೆ ಶುರುವಾಗುತ್ತೆ. ಹಿಮಾಲಯದಲ್ಲಿ ಮೇರು ಪರ್ವತ ಅಂತ ಇದೆ, ಇದು ಮೂವಿಂಗ್ ಮೌಂಟೈನ್ ಅಂತ ಎಷ್ಟೋ ಜನ ಕರೀತಾರೆ. ಇಂಥ ಪರ್ವತಗಳು ಅಲ್ಲಾಡೋದಕ್ಕೆ ಶುರು ಮಾಡ್ತವೆ. ಮೂವಿಂಗ್ ಮೌಂಟೈನ್ ಅಂದ್ರೆ ನಿಧಾನ ಮೂವ್ ಆಗ್ತಾ ಇರುತ್ತೆ, ಬಟ್ ಅದನ್ನ ಇಷ್ಟು ದಿನಕ್ಕೆ ಕೆಲವೊಬ್ರು ನೋಡಿದ್ದಾರೆ, ಕೆಲವೊಬ್ರು ನೋಡಿಲ್ದೆ ಇರ್ಬೋದು. ಅಂಥ ಪರ್ವತಗಳು ಅಲುಗಾಡೋದಕ್ಕೆ ಶುರುವಾಗುತ್ತೆ. ಈಗ ಆಲ್ರೆಡಿ ಹಿಮಾಲಯದಲ್ಲಿ ಭೂಕಂಪಗಳಾಗ್ತಾ ಇರೋದ್ರಿಂದ ಮೇರು ಪರ್ವತಗಳು ಅಲ್ಲಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಸಮುದ್ರ ಮಹಾಸರೋವರಗಳೆಲ್ಲ ಬತ್ತಿ ಹೋಗೋ ದಿನ ಬರುತ್ತೆ ಅಂತಾನೆ ಇದರಲ್ಲಿ ಮಾರ್ಮಿಕವಾಗಿ ತಿಳಿಸ್ತಾ ಇದ್ದಾರೆ. ಸೌರ ಜ್ವಾಲೆಯಿಂದ ಮುಂದೊಂದು ದಿನ ಭೂಮಿ ಮೇಲೆ ಇಷ್ಟೋ ಸರೋವರಗಳು ಬತ್ತೋಗ್ತವೆ ಅಂತ ಸೈಂಟಿಸ್ಟ್ಗಳು ಕೂಡ ಹೇಳ್ತಾ ಇರೋದು. ಈಗ ಆಲ್ರೆಡಿ ಯುರೋಪ್ ಕಡೆ ಇಲ್ಲ ಈ ಸೌದಿ ಅರೇಬಿಯಾ ಆಗ್ಬೋದು, ಕೆಲವೊಂದು ಭಾಗಗಳಲ್ಲಿ ಸಣ್ಣ ಸಣ್ಣ ಸರೋವರಗಳಿದ್ವು, ಸಣ್ಣ ಸಣ್ಣ ಸಮುದ್ರಗಳಿದ್ವು, ಅಂಥ ಸರೋವರಗಳು ಸಮುದ್ರಗಳು ಬತ್ತೋಗ್ತಾ ಇದ್ದಾವೆ. ನೀವು ಮ್ಯಾಪ್ಗಳಲ್ಲಿ ನೋಡ್ಬೋದು ಮೊದಲು ಎಷ್ಟು ಭೂಭಾಗದಲ್ಲಿ ಸಮುದ್ರಗಳು ಸರೋವರಗಳು ಅನ್ನೋದಿದ್ವು, ಈಗ ಎಷ್ಟು ಭೂಭಾಗಕ್ಕೆ ಅದು ಕಡಿಮೆ ಆಗಿದೆ ಅಂತ ಈ ವಿಷಯಗಳನ್ನೇ ಅವರು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಇಂಥ ಸನ್ನಿವೇಶಗಳು ಮುಂದೆ ನಡೆಯುತ್ತಲ್ಲ, ಅದರಿಂದ ಕೂಡ ಭೂಮಿಯಲ್ಲಿ ಪ್ರಳಯ ಅನ್ನೋದಾಗುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಭೂಮಿ ಮೇಲೆ ನದಿಗಳು ಬತ್ತೋಗೋದಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ. ಕೆಲವೊಂದು ಕಡೆ ಅಣೆಕಟ್ಟುಗಳನ್ನ ಕಟ್ಬಿಟ್ಟು ನಮ್ಮ ಅನುಕೂಲಕ್ಕೆ ನಾವು ಬಳಸ್ಕೊಳ್ಳೋದ್ರಿಂದ ನದಿಗಳು ಕೂಡ ಬತ್ತೋಗ್ತಾ ಇದೆ. ಮರಗಳನ್ನ ಕಡಿಯೋದ್ರಿಂದ ಆ ಜಾಗದಲ್ಲಿ ಮಳೆನೂ ಆಗದೆ ನದಿಗಳು ಬತ್ತೋಗ್ತಾ ಇದೆ, ಕೆಲವೊಂದಕ್ಕೆ ನಾವೇ ಕಾರಣ ಆಗಿ ಕೊನೆಗೆ ಇವರು ಹೇಳಿರುವಂತ ವಾಕ್ಯಗಳಿಗೆ ನಾವೇ ಸಾಕ್ಷಿ ಆಗ್ತಾ ಇದೀವಿ, ನಾವೇ ದಾರಿ ಮಾಡಿಕೊಡ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಇನ್ನೊಂದು ವಾಕ್ಯದಲ್ಲಿ ಇವರು ಹೇಳ್ತಾರೆ, ಮಳೆಗಳನ್ನು ಕುಡಿದಿಹನು, ಬೆಳೆಗಳನ್ನು ಮುಕ್ಕಿಹನು, ಬಳಗಗಳನ್ನೆಲ್ಲ ಮುರಿದಿಹನು, ಜಗದೊಳಗೆ ಉಳಿಯವರಿಂದ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಮಳೆ ಬಾರದಂತೆ ಮಾಡ್ತಾ ಇದ್ದಾನೆ ಮನುಷ್ಯ. ನಾನಾಗ್ಲೇ ಹೇಳಿದಾಗೆ ಮರ ಗಿಡಗಳನ್ನೆಲ್ಲ ಕಡ್ದಾಗ್ತಾ ಇದ್ದೀವಿ, ಮಳೆ ಇನ್ನೆಲ್ಲಿ ಬರುತ್ತೆ ಬಾ ಅಂದ್ರೆ ಸಮುದ್ರ ಭಾಗದಲ್ಲಿ ಮಳೆ ಬಂದ್ರೆ ಅದು ನಮ್ಗೆ ಯೂಸ್ ಆಗದೆ ಇರುವಂತ ಮಳೆ, ಮರಗಳನ್ನ ಬೆಳೆಸಿದಷ್ಟು ಮಳೆ ಅನ್ನೋದಾಗುತ್ತೆ. ಬೆಟ್ಟಗಳು ಏನ್ ಮಾಡ್ತಾ ಇದ್ವು ಹಿಂದಿನ ಕಾಲದಲ್ಲಿ, ಈಗ ಪಶ್ಚಿಮ ಘಟ್ಟದಲ್ಲಿ ಒಳ್ಳೆ ಮಳೆ ಆಯ್ತು, ಈ ಕಡೆ ಪೂರ್ವ ಘಟ್ಟದಲ್ಲಿ ಒಳ್ಳೆ ಮಳೆ ಆಯ್ತು ಅಂತ ಹೇಳ್ತಾರೆ. ಬೆಟ್ಟಗಳು ಮೋಡಗಳ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ತವೆ. ಈ ಮೋಡಗಳು ಸ್ಪೀಡ್ ಆಗಿ ಮೂವ್ ಆಗ್ತಾ ಇರುವಾಗ ಆ ಬೆಟ್ಟಗಳು ಎಷ್ಟೇ ಇಟ್ಟಿರಲಿ ಸ್ವಲ್ಪನಾದ್ರೂ ಕಂಟ್ರೋಲ್ ಅನ್ನೋದು ಅಂದ್ರೆ ಸ್ಪೀಡ್ನ ರಿಡಕ್ಷನ್ ಮಾಡ್ತವೆ. ಅಂತ ಬೆಟ್ಟಗಳನ್ನೆಲ್ಲ ನಾವು ಕಡಿದು ನೆಲಸಮ ಮಾಡಿ ಅದರಲ್ಲಿರುವಂತ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಕೂಡ ಇದರಿಂದ ಮಳೆ ಅನ್ನೋದು ಕಡಿಮೆ ಆಗುತ್ತೆ ಅಂತಾನೆ ಇವ್ರು ಹೇಳ್ತಾ ಇದ್ದಾರೆ. ಬೆಳೆಗಳನ್ನು ಕಮರಿಸಿದನು, ಬೆಳೆಗಳನ್ನೆಲ್ಲ ನಾವು ಹಾಳ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ಹೋಗ್ತೀವಿ, ಬೇಗ ಬೆಳೆ ಬೆಳೆದ್ಬಿಡೋಣ ಅಂತ ಆ ಟೆಕ್ನಾಲಜಿಗಳಿಂದ ಭೂಮಿಯಲ್ಲಿರುವಂಥ ಸತ್ವ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೀವಿ. ಇದರಿಂದ ಬೆಳೆಗಳನ್ನ ನಾವು ಬೆಳೆಯೋದು ಕಷ್ಟ ಆಗುತ್ತೆ ಅಂತಾನೆ
ಹಿಂದಿನ ಕಾಲದಲ್ಲಿ ಇವ್ರು ತಿಳಿಸಿದ್ರು ಅಂತ ದಿನಗಳನ್ನ ನಾವು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. ಆಹಾಕಾರ ಅನ್ನೋದು ಎಷ್ಟೋ ಕಡೆ ಶುರು ಆಗೋಗಿದೆ. ಮನುಷ್ಯರು ಪ್ರಾಣಿಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದಾರೆ. ಪ್ರಾಣಿಗಳಿಗೆ ಇಂಜೆಕ್ಷನ್ ಕೊಟ್ಟು ಕೆಮಿಕಲ್ನ ಇಂಜೆಕ್ಟ್ ಮಾಡಿ ಅದನ್ನ ತಿಂದು ಬದುಕುವಂಥ ಕಾಲ ಬರ್ತಾ ಇದೆ. ಬೆಳೆಗಳ ಅವಶ್ಯಕತೆ ಪೂರೈಕೆ ಆಗದೇ ಇರೋದ್ರಿಂದ ಪ್ರಾಣಿಗಳ ಮೇಲೆ ಮನುಷ್ಯರು ಡಿಪೆಂಡ್ ಆಗ್ತಾ ಇದ್ದಾರೆ ಅಂತ ಕಾಲ ಬರ್ತಾ ಇದೆ. ಸಮುದ್ರದಲ್ಲಿರೋ ಮೀನುಗಳ ಮೇಲೆ ಜಾಸ್ತಿಯಾಗಿ ಡಿಪೆಂಡ್ ಆಗ್ತಾ ಇದ್ದಾರೆ ಅಂತ ಕಾಲ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ. ಇದನ್ನೇ ಅವರು ಮಾರ್ಮಿಕವಾಗಿ ಅವಾಗಲೇ ತಿಳಿಸಿದ್ರು. ಈ ರೀತಿ ಪರಿಸ್ಥಿತಿಗಳೆಲ್ಲ ಬಂದಾದ ಮೇಲೆ ಭೂಮಿ ಮೇಲೆ ಉಳಿಯೋರು ಯಾರಿರ್ತಾರೆ ಅಂತ ಇವರು ಸರ್ವಜ್ಞನ ವಚನಗಳಲ್ಲಿ ತಿಳಿಸ್ತಾರೆ. ಪರಿಸ್ಥಿತಿಗಳು ಎದುರಿಸಲೇಬೇಕಾದಂತಹ ಸಂದರ್ಭ ಬರುತ್ತೆ, ಆಹಾರದ ಕೊರತೆ ಅನ್ನೋದಾದಾಗ ಭೂಮಿ ಮೇಲೆ ಉಳಿಯೋ ಅಂತವ್ರು ಯಾರಿರ್ತಾರೆ? ಭೂಮಿ ಮೇಲೆ ಉಳಿಯೋದಕ್ಕೆ ಜಾಗನೇ ಇರೋದಿಲ್ಲ, ತಿನ್ನೋದಕ್ಕೆ ಅನ್ನ ಇರೋದಿಲ್ಲ. ಅಂತಹ ಪರಿಸ್ಥಿತಿಗಳು ನಿಮ್ಮ ದಾರಿಯಿಂದ ನೀವೇ ನೋಡ್ಕೋಬೇಕಾಗತ್ತೆ ಅಂತ ಸರ್ವಜ್ಞವರು ಅವರ ವಚನಗಳಲ್ಲಿ ತಿಳಿಸ್ತಾರೆ. ಇನ್ನ ಎಷ್ಟೊಂದು ವಚನಗಳಲ್ಲಿ ಅವರು ತಿಳಿಸೋದು, ಪಟ್ಟವಿಲ್ಲದ ಶಿಶುವು ಸೃಷ್ಟಿಯನ್ನು ಆಳಿಯಿತು, ಪಟ್ಟದರಸರುಗಳು ಆಳಿದಾಗ ಜಗದವನು ಪಟ್ಟ ಕಾಣಯ್ಯ ಸರ್ವಜ್ಞ. ಪಟ್ಟ ಇಲ್ದೇನೆ ಶಿಶು ರಾಜ್ಯಭಾರ ನಡೆಸುತ್ತೆ ಅಂತ ಹೇಳಿದರೆ ಅದು ಯಾವ ರೀತಿ ಆಗುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕು. ಇನ್ನೊಂದು ವಚನದಲ್ಲಿ ಇವರು ಹೇಳ್ತಾರೆ, ಎತ್ತು ಏರುವಿನಿಂದ ತೊತ್ತಿನ ಮಗನಿಂದ ಮುತ್ತು ಮಾರುವವನ ದೆಸೆಯಿಂದ ಜಗಕ್ಕೆಲ್ಲ ಕುತ್ತು ಬಂದೀತು ಸರ್ವಜ್ಞ. ರೈತರಿಂದ ಆಗಬಹುದು, ಇಲ್ಲ ಮುತ್ತುನ ಮಾರುವಂತವರಿಂದ ಆಗಿರ್ಬೋದು, ತುತ್ತು ತಿನ್ನೋ ಮಗುವಿಂದ ಆಗಿರ್ಬೋದು, ಇಂಥದ್ರಿಂದ ಮುಂದಿನ ಜಗಕ್ಕೆಲ್ಲ ಕುತ್ತು ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನು ಕೂಡ ಅವರು ವಿಶೇಷವಾಗಿ ತಿಳಿಸ್ತಾರೆ. ಎತ್ತು ಏರುವವನು ಕಡಿಮೆ ಆಗ್ತಾ ಇದ್ದಾರೆ, ಕೃಷಿಕರು ಕಡಿಮೆ ಆಗ್ತಾ ಇದ್ದಾರೆ, ಇದರಿಂದ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಶ್ರೀಮಂತರು ಅವರ ಶ್ರೀಮಂತಿಕೆಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದನ್ನ ನಾಶ ಮಾಡ್ತಾ ಇದ್ದಾರೆ. ಇದು ಕೂಡ ಅವ್ರು ಹೇಳ್ತಾರೆ, ಮುತ್ತು ಮಾರುವವನ ದೆಸೆಯಿಂದ ಜಗಕ್ಕೆಲ್ಲ ಕುತ್ತು ಬರುತ್ತೆ ಅಂತ ಒಂದು ಗೂಢಾರ್ಥದಲ್ಲಿ ತಿಳಿಸಿದ್ದಾರೆ. ಇನ್ನ ನರಸಿಂಹನಾವತಾರ ವಲಸದ್ದು ಓದಿತು, ಅರಸರುಗಳೆಲ್ಲ ಮತಿಗಿಡಲು ಈ ರಾಜ್ಯ ಸೆರೆ ಸೋರೆ ಕಾಣೋ ಸರ್ವಜ್ಞ. ನರಸಿಂಹನ ಅವತಾರ ಅನ್ನೋದು ವಲಸು ಮಾಡಿಬಿಡ್ತಾರೆ. ಯಾವ ರೀತಿ ಮಾರ್ಮಿಕವಾಗಿ ತಿಳಿಸ್ತಾರೆ ಅಂದರೆ ಕೆಟ್ಟ ಕೆಟ್ಟದಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ, ಇಲ್ಲದೇ ಇರೋ ಕಾರಣಗಳು, ಇಲ್ಲದೇ ಇರೋ ಪುರಾಣಗಳನ್ನ ಸೃಷ್ಟಿ ಮಾಡ್ತಾರೆ, ಏನೇನೋ ನಂಬಿಕೆಗಳನ್ನ ಜನರಲ್ಲಿ ಹುಟ್ಟಾಕ್ಬೇಕು, ಜನರನ್ನ ನಂಬಿಸಿ ದುಡ್ಡು ಮಾಡಬೇಕು ಅಂತ ಜನ ಯಾವುದ್ಯಾವುದೋ ರೀತಿ ಪುರಾಣಗಳನ್ನ ಕ್ರಿಯೇಟ್ ಮಾಡಿ ಇದರಿಂದ ನರಸಿಂಹನ ಅವತಾರನ್ನೇ ಹಾಳು ಮಾಡುವಂಥ ಲೆವೆಲ್ಗೆ ಜನಗಳು ಇಳಿತಾರೆ. ಅರಸರುಗಳು ಮತಿಗೆಡಲು, ನಮ್ಮನ್ನ ಆಳ್ತಾ ಇರುವಂಥ ಅರಸರು ಅಂದರೆ ಈಗ ಪ್ರಜಾಪ್ರಭುತ್ವದಲ್ಲಿ MLAಗಳಾಗ್ಬೋದು, MPಗಳಾಗ್ಬೋದು, ಇಲ್ಲ ಬೇರೆ ಬೇರೆಯವರಾಗಿರ್ಬೋದು, ಇಂಥವರು ಕೆಲವೊಬ್ರು ಬುದ್ಧಿ ಇಲ್ಲದೆ ಇರೋರು ಇಂದ ನಮ್ಮ ರಾಜ್ಯಗಳು ಹಾಳಾಗುತ್ತೆ, ಸೆರೆ ಆದಂಗಾಗುತ್ತೆ, ಅಂದರೆ ಜೈಲ್ ಆದಂಗಾಗುತ್ತೆ ಅಂತ ಇವರು ವಚನಗಳಲ್ಲಿ ತಿಳಿಸ್ತಾರೆ. ಅದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಅವ್ರು ಮಾಡಿದ್ದೆ ರೂಲ್ಸು, ಅವ್ರು ಹಾಕಿದ್ದೆ ಕಾನೂನು, ಒಂದು ರೀತಿ ಜೈಲಲ್ಲಿ ಬದುಕ್ತಾ ಇರೋ ರೀತಿ ಬದುಕ್ತಾ ಇದ್ದೀವಿ. ನಮ್ಮ ಇಷ್ಟ ಬಂದ ಹಂಗೆ ಬದುಕೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ. ಜನರಿಗೆ ಏನು ಬೇಕೋ ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಡೋದನ್ನ ಬಿಟ್ಟು ಅವ್ರು ಏನು ಕಾನೂನು ಮಾಡ್ತಾರೆ ಆ ರೀತಿ ಬದುಕಬೇಕು ಅನ್ನೋ ವ್ಯವಸ್ಥೆನ ತಂದಿಡ್ತಾರೆ ಅಂತಲೇ ಅವರು ಗೂಢಾರ್ಥದಲ್ಲಿ ಹೇಳ್ತಾರೆ. ಪಾತಾಳ ಗಂಗೆಯನ್ನು ಏತು ಚಿಪ್ಪಲ್ಲಿ ಮುಗಿದು ಭೂತಾಳವೆಲ್ಲ ಉರಿದೆದ್ದು ಮುಂದೊಬ್ಬ ದಾತ ಹುಟ್ಟುವನು ಸರ್ವಜ್ಞ. ಈ ವಿಷಯಗಳನ್ನ ಗುರುದೇವ್ ಸರ್ ಅವರು ಆಲ್ರೆಡಿ ತಿಳಿಸಿದ್ದಾರೆ. ಪಾತಾಳ ಗಂಗೆ ನೀರ್ ಖಾಲಿಯಾಗಿ ಅದನ್ನ ಕಪ್ಪೆ ಚಿಪ್ಪಲ್ಲಿ ತೆಗೆಯುವಂಥ ಪರಿಸ್ಥಿತಿಗಳು ಬರುತ್ತೆ, ಮುಂದೆ ಒಬ್ಬ ದಾತ ಹುಟ್ಟಿ ಬರುತ್ತಾನೆ, ಇದನ್ನೆಲ್ಲ ಸರಿ ಮಾಡುವಂಥ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ ಅಂತ ಸರ್ವಜ್ಞವರು ಅವರ ವಚನಗಳಲ್ಲಿ ತಿಳಿಸ್ತಾರೆ. ಇನ್ನೊಂದು ವಚನದಲ್ಲಿ ಅವರು ತಿಳಿಸ್ತಾರೆ, ಸೂಳೆಯ ಮಗನೊಬ್ಬ ಆಳುವನು ರಾಜ್ಯವನು, ಮೇಳದೊಳಗಿಪ್ಪ ನಾರಿ ಮಾತನ್ನು ಕೇಳಿ ಕೋಳು ಹೋದನು ಸರ್ವಜ್ಞ. ಇದರ ಅರ್ಥ ತುಂಬಾ ಕಷ್ಟ ಹೇಳುವಂಥದ್ದು. ಸೂಳೆಯ ಮಗನೊಬ್ಬ ರಾಜ್ಯನ ಆಳತಾನೆ, ಮೇಳದೊಳಗಿಪ್ಪ ನಾರಿ ಮಾತನ್ನು ಕೇಳಿ ಕೋಳು ಹೋದನು ಸರ್ವಜ್ಞ. ಇದನ್ನ ಕೆಲವೊಂದನ್ನ ವಿಶೇಷವಾಗಿ ಜನರಿಗೆ ಎಕ್ಸ್ಪ್ರೆಸ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ, ನೀವೇ ಕೆಲವೊಂದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ವಚನದಲ್ಲಿ ಇವರು ಹೇಳ್ತಾರೆ, ಕಂಠವೀರನಿಗೆ ಪಟ್ಟ ಉಂಟಾದ ಕಾಲಕ್ಕೆ ಕಂಟಕ ಒಡೆಯಿರಿ, ಎಲ್ಲೆಲ್ಲೂ ಜಗದೊಳಗೆ ತಂಟೆ ಮಾಡಿತು ಸರ್ವಜ್ಞ. ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ, ಕಂಠವೀರ ಅಂದರೆ ಒಳ್ಳೆಯ ಮಾತುಗಾರ, ಒಳ್ಳೆಯ ವಿಶೇಷವಾಗಿ ಮಾತಾಡುವಂಥ ವ್ಯಕ್ತಿಗೆ ಪಟ್ಟ ಅಂತ ಕಟ್ತೀವಿ. ಅದರಿಂದ ಜಗಕ್ಕೆ ಕೆಟ್ಟದು, ಜಗಳಗಳು ಶುರುವಾಗುತ್ತೆ, ಎಲ್ಲೆಲ್ಲೂ ಜಗಳ ಅನ್ನೋದು ನಡೀತಾ ಇರುತ್ತೆ, ಇದು ನಮ್ಮನ್ನ ಹಾಳು ಮಾಡುತ್ತೆ ಅಂತಲೇ ಹೇಳ್ತಾರೆ. ಅವ್ರು ಈ ದೇಶದ ಬಗ್ಗೆ ಹೇಳಿದರೋ ಇಲ್ಲ ಬೇರೆ ದೇಶದ ಬಗ್ಗೆ ಹೇಳಿದರೋ ಇಲ್ಲಂತೂ ತುಂಬಾ ಕಷ್ಟ ಹೇಳೋದು. ಬಟ್ ಆದ್ರೆ ಅವ್ರು ಹೇಳಿರೋದು, ಕಂಠವೀರನಿಗೆ ಪಟ್ಟ ಉಂಟಾದ ಕಾಲಕ್ಕೆ ಕಂಟಕ ಒಡರಿ ಎಲ್ಲೆಲ್ಲೂ ಜಗದೊಳಗೆ ತಂಟೆ ಮಾಡಿತು ಸರ್ವಜ್ಞ ಅಂತ ಹೇಳ್ತಾರೆ. ಇದು ಕೂಡ ಮಾರ್ಮಿಕವಾಗಿ ಅವರು ತಿಳಿಸಿರೋದು, ಕಂಠವೀರನಿಗೆ ಪಟ್ಟ ಕೊಟ್ಟಮೇಲೆ ನಮ್ಮ ಜಗತ್ತಿನಲ್ಲಿ ಜಗಳ ಅನ್ನೋದು ಜಾಸ್ತಿ ಆಗುತ್ತೆ, ಇದರಿಂದ ಭೂಮಿ ಮೇಲೆ ಎಷ್ಟೋ ಸಾವು ನೋವುಗಳು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನ ಈ ರೀತಿ ಎಷ್ಟೋ ವಚನಗಳನ್ನ ಅವ್ರು ಬರೆದಿದ್ದಾರೆ, ಆ ವಿಷಯಗಳು ಮುಂದಿನ ದಿನಗಳಲ್ಲಿ ನಾನು ಕೂಡ ತಿಳಿಸ್ತಾ ಹೋಗ್ತೀನಿ. ಇವತ್ತಿಗೆ ಇಲ್ಲಿಗೆ ಈ ಪ್ರೋಗ್ರಾಮ್ ಮುಗಿಸ್ತಾ ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.